ನಮಸ್ಕಾರ, ಜೈ ಶ್ರೀರಾಮ್. ರಾಮಾಯ ರಾಮಚಂದ್ರಾಯ ರಾಮ ಭದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ, ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ, ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಾವತ್ ಸ್ಥಾಸ್ಯಂತೆ ಗಿರಯಃ ಸರಿತಶ್ಚ ಮಹೀತಲೆ, ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನಮಸ್ಕಾರ, ಜೈ ಶ್ರೀರಾಮ್. ಪರಮ ಪುಣ್ಯಕರವಾದಂತಹ ವಾಲ್ಮೀಕಿ ರಾಮಾಯಣ ಕಥಾ ಶ್ರವಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹೇಗೆ ವಾನರ ವೀರರು ಸೀತಾನ್ವೇಷಣೆಯನ್ನು ಮುಗಿಸಿ ಆ ಒಂದು ಯಶಸ್ಸಿನ ಸಂತೋಷದಲ್ಲಿ ಮಧುವನಕ್ಕೆ ನುಗ್ಗಿ ಅಲ್ಲಿನ ಮಧುವನೆಲ್ಲ ಹೀರಿ ದದಿಮುಖಾದಿಗಳನ್ನು ಓಡಿಸಿ ಫುಲ್ ಖುಷಿಪಟ್ಟರು, ಪಾರ್ಟಿ ಮಾಡಿದ್ರು. ಸುಗ್ರೀವನಿಗೆ ವಿಷಯ ಗೊತ್ತಾದಾಗ ಓ ಅವರು ಸೀತೆಯನ್ನು ಕಂಡು ಬಂದಿರಬೇಕು, ಪರವಾಗಿಲ್ಲ ಅಂತ ಅವರನ್ನು ಕ್ಷಮಿಸ್ತಾನೆ. ಆ ಒಂದು ಸಂದರ್ಭದ ಬಹಳ ಹಾಸ್ಯಭರಿತವಾದಂಥ ಪ್ರಸಂಗವನ್ನು ಸವಿವರವಾಗಿ ವಿವರಿಸ್ತಾರೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲವನ್ನೂ ಕೂಡ ಸಮಷ್ಟಿಯಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಮಂಡಿಸ್ತಾರೆ. ರಾಮಾಯಣ ಕಥೆ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂದರೆ ಅದು ಕೇವಲ ರಾಮನ ಜೀವನವನ್ನಷ್ಟೇ ಹೇಳೋದಿಲ್ಲ, ರಾಮನ ಜೊತೆಗಿರುವ ಎಲ್ಲ ಪಾತ್ರಧಾರಿಗಳು, ಅವರವರ ಸನ್ನಿವೇಶಗಳು, ಅಲ್ಲಿನ ಪ್ರಕೃತಿಯ ವರ್ಣನೆ. ನಿಜ ಹೇಳಬೇಕು ಅಂದರೆ ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ ಅನ್ನುವ ಎಚ್ಚರದಲ್ಲಿ ಹೇಳ್ತಾ ಇದ್ದೀನಿ. ರಾಮ ಸೀತೆಯರ ವರ್ಣನೆಗಿಂತ ಹೆಚ್ಚಾಗಿ ಪ್ರಕೃತಿಯ ವರ್ಣನೆಯನ್ನು ನಾವು ಬೇಕಾದಷ್ಟು ನೋಡ್ಬೋದು ರಾಮಾಯಣದಲ್ಲಿ. ಪ್ರತಿಯೊಂದು ಪಕ್ಷಿಯ, ಪ್ರತಿಯೊಂದು ಪ್ರಾಣಿಯ, ಗಿಡ ಮರಗಳ, ಋತುಗಳ, ಪರಿಸರದ, ನದಿಗಳ, ಬೆಟ್ಟಗಳ ವರ್ಣನೆಗಳು ಎಷ್ಟು ವಿಪುಲವಾಗಿವೆ ಅಂತಂದರೆ ಈ ಪ್ರಕೃತಿಯನ್ನು, ನಿಸರ್ಗವನ್ನು ಎಷ್ಟು ಪ್ರೀತಿಸ್ತಾ ಇದ್ರು ವಾಲ್ಮೀಕಿ ಮಹರ್ಷಿಗಳು, ಎಷ್ಟು ಕೂಲಂಕುಷವಾಗಿ ಗುರುತಿಸಿದ್ರು, ಗಮನಿಸಿದ್ರು ಅಂತ ಗೊತ್ತಾಗುತ್ತೆ. ಹಾಗೆ ಈ ವಾನರರು ಆ ಸಂದರ್ಭದಲ್ಲಿ ಹೇಗೆ ವರ್ತಿಸಿದ್ರು ಅನ್ನೋದನ್ನು ಎಷ್ಟು ಸಹಜವಾಗಿ, ಯಾವ ಮಡಿವಂತಿಕೆ ಇಲ್ಲದೆ, ಇಷ್ಟೇ ಜೋಲ್ ಮೊರೆ ಹಾಕ್ಕೊಂಡು ವೀರ ಮುಖ ಮುದ್ರೆ ಇಟ್ಕೊಂಡು ಇಷ್ಟೇ ಧರ್ಮವನ್ನಷ್ಟೇ ಹೇಳಬೇಕು ಅಂತಲ್ಲ, ಜೀವನದ ಎಲ್ಲವೂ ಕೂಡ ಕೊನೆಗೂ ಎಲ್ಲವೂ ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಭಗವಂತನ ಲೀಲೆಯೇ. ಹಾಗಾಗಿ ಈ ವಾನರ ವೀರರ ಈ ಸಂತೋಷ, ಹುಚ್ಚು, ಉತ್ಸಾಹ ಏನಿದೆ ಅದನ್ನೂ ಕೂಡ ಅಷ್ಟೇ ಚೆನ್ನಾಗಿ ಹಲವಾರು ಶ್ಲೋಕಗಳ ಮೂಲಕ ಸ್ವಾರಸ್ಯಕರವಾಗಿ ವರ್ಣಿಸ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅಂತೂ ಈಗ ಎಲ್ಲ ವಾನರ ವೀರರು ಮತ್ತೆಲ್ಲ ಇಳಿದು ಅವರು ಶುದ್ಧರಾದರು, ಶುಚಿರ್ಭೂತರಾದರು. ಈಗ ಸುಗ್ರೀವಾದಿಗಳು ಆ ವಾನರನ್ನು ಕರ್ಕೊಂಡು ರಾಮನ ಕಡೆಗೆ ಬರ್ತಾರೆ. ಅಲ್ಲಿ ರಾಮ ಅಷ್ಟೊತ್ತಿಗೆ ಲಕ್ಷ್ಮಣನಿಗೆ ದುಃಖ ಪಡ್ತಾ ಕೂತಿದ್ದ, ಕಣ್ಣೀರು ಸುರಿಸ್ತಾ. ನನ್ನ ಸೀತೆ ಯಾವ ಸ್ಥಿತಿಯಲ್ಲಿದ್ದಾಳೋ, ರಾವಣನ ಒಂದು ಸೆರೆಯಲ್ಲಿ, ಪಾಪ ರಾಹುಗ್ರಸ್ತ ಚಂದ್ರನಂತೆ ಅವಳು ಎಷ್ಟು ಕಳಾಹೀನಳಾಗಿದ್ದಾಳೋ ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಾನರ ವೀರರೆಲ್ಲ ಬರ್ತಾ ಇರೋದು ಗೊತ್ತಾಗತ್ತೆ. ಸುಗ್ರೀವಾದಿಗಳು ಬಂದು ರಾಮನಿಗೆ ನಮಸ್ಕಾರ ಮಾಡ್ತಾರೆ. ಹನುಮಂತ, ವಾನರ ವೀರರು ಆನಂದವಾಗಿ ಕುಣಿತಾ ಕುಣಿತಾ ಕುಪ್ಪಳಿಸ್ತಾ ಹಾಡ್ತಾ ಕುಣಿತಾ ಬರ್ತಾ ಇರೋದನ್ನು ಕಂಡು ಓ ಬಹುಶಃ ಕಾರ್ಯಸಿದ್ಧಿ ಆಗಿದೆ ಅಂತ ರಾಮನಿಗೂ ಅನಿಸುತ್ತೆ. ಅಷ್ಟೊತ್ತಿಗೆ ಅವರೆಲ್ಲ ಬರ್ತಾರೆ. ಹನುಮಂತ ಬಂದು ರಾಮನ ಮುಂದೆ ಮಂಡಿಯೂರಿ, ದೃಷ್ಟಾದೇವಿ, ನಾನು ಸೀತೆಯನ್ನು ಕಂಡು ಬಂದಿದ್ದೀನಿ. ಸೀತೆ ನಿನ್ನ ಧ್ಯಾನದಲ್ಲಿ ವಿರಹದಿಂದ ಇದ್ದಾಳೆ, ಆದರೆ ಸಕುಶಲವಾಗಿದ್ದಾಳೆ, ಸುರಕ್ಷಿತವಾಗಿದ್ದಾಳೆ. ರಾವಣನ ಸೆರೆಯಲ್ಲಿ ಕಷ್ಟಪಡ್ತಾ ಇದ್ದಾಳೆ, ಆದರೆ ಸುರಕ್ಷಿತವಾಗಿದ್ದಾಳೆ ಅಂತನ್ನುವ ಒಂದೇ ಶ್ಲೋಕದಲ್ಲಿ ಸೀತೆಯ ಮುಖ್ಯವಾದ ವಾರ್ತೆ ಏನಿದೆ ಅದನ್ನು ಕೊಟ್ಬಿಡ್ತಾನೆ. ನೋಡಿ, ರಾಮನ ಹೃದಯದ ಹಂಬಲ ಎಂಥದ್ದು. ಕೂತ್ಕೊಂಡು ಸುತ್ತಿ ಬಳಸಿ ವಿಷಯಕ್ಕೆ ಬರೋ ಮುಂಚೆ, ಬರೋ ಬದಲು ಮುಖ್ಯವಾದನ್ನು ಹೇಳಿಬಿಟ್ಟ, ಸೀತೆ ಇದ್ದಾಳೆ, ಸುರಕ್ಷಿತವಾಗಿದ್ದಾಳೆ, ಆದರೆ ಕಷ್ಟದಲ್ಲಿದ್ದಾಳೆ, ನಿನ್ನ ಧ್ಯಾನದಲ್ಲಿ ತುಂಬ ಸೊರಗಿದ್ದಾಳೆ. ಇಷ್ಟು ವಿಷಯ ಹೇಳಬೇಕಾದ್ರೂ ಮೊದಲು ಹೇಳಿಬಿಡ್ತಾನೆ. ರಾಮನಿಗೆ ಅಲ್ಲಿ ಎಷ್ಟೋ ಸಮಾಧಾನವಾಯಿತು. ಅದಾದಮೇಲೆ ದೃಷ್ಟಾದೇವಿ ಅಂತ ಹೇಳಿದ ತಕ್ಷಣ ರಾಮನಿಗೆ ಬಾ ಅಂತೂ ಸೀತೆ ಇದ್ದಾಳೆ, ಅವಳು ವಾರ್ತೆ ಸಿಕ್ತಲ್ಲ ಅಂತ ಒಂದು ಸಮಾಧಾನ. ಅವಳು ಬದುಕಿದ್ದಾಳೋ ಇಲ್ವೋ ರಾಕ್ಷಸರ ಮಧ್ಯದಲ್ಲಿ, ತಿಂದಾಕ್ಬಿಟ್ರೋ ಏನೋ ಅನ್ನೋ ಭೀತಿ ಬೇರೆ ಇತ್ತಲ್ಲ, ಒಟ್ಟಿನಲ್ಲಿ ಸಮಾಧಾನವಾಯಿತು. ಈಗ ಹನುಮಂತ ಸವಿವರವಾಗಿ ರಾಮನಿಗೆ ಸೀತೆಯನ್ನು ಕಂಡ ವಿಚಾರವನ್ನು ಹೇಳ್ತಾನೆ. ಮೊದಲು ಆಕೆ ಕೊಟ್ಟಂಥ ಚೂಡಾಮಣಿಯನ್ನು ತೆಗೆದು ರಾಮನ ಕೈಯಲ್ಲಿಡ್ತಾನೆ. ಅದನ್ನು ಕಂಡು ರಾಮನ ಕಣ್ಣು ತುಂಬ ನೀರು ತುಂಬಿ ಬಂದುಬಿಡುತ್ತೆ. ಅದನ್ನು ನೋಡಿ ಅಯ್ಯೋ ಸೀತೆ ಎಷ್ಟು ಕಷ್ಟದಲ್ಲಿದ್ದಾಳೋ ಅಂತ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ದುಃಖವೂ ಆಗುತ್ತೆ. ಆಗ ಹನುಮಂತ ತನ್ನ ಸಂಪೂರ್ಣ ಸಮುದ್ರ ಲಂಘನೆ ಮತ್ತು ಲಂಕೆಯಲ್ಲಿ ಸೀತಾನ್ವೇಷಣೆ, ಸೀತಾ ಸಂದರ್ಶನ, ಚೂಡಾಮಣಿ ಪ್ರಾಪ್ತಿ ಮತ್ತು ರಾವಣನಿಗೆ ಪೊಗಳಿಸಿದ್ದು ಎಲ್ಲವನ್ನು ಸವಿವರವಾಗಿ ವಿವರಿಸ್ತಾನೆ. ಹೇಗೆ ಹೋದೆ, ಎಷ್ಟು ಕಷ್ಟವಾಯಿತು ಲಂಕಾ ನಗರದಲ್ಲಿ, ಮತ್ತು ದಾಟಿ ಹೋಗೋದಕ್ಕೆ ಸಮುದ್ರದಲ್ಲಿ ಎಷ್ಟೆಷ್ಟು ಕಷ್ಟಗಳಾಯಿತು, ಮಧ್ಯ ಏನೇನು ವಿಘ್ನಗಳು ಬಂದವು,
ಆ ರಾಕ್ಷಸಾದಿಗಳು ಬಂದದ್ದು ಸುರಸ ಸಿಂಹಿಕಾದಿಗಳು ಲಂಕಿಣಿಯನ್ನು ಸದ್ದೆ ಬಿಡಬೇಕಾದಂಥ ಸಂದರ್ಭ, ಆಮೇಲೆ ಲಂಕಾ ದ್ವೀಪದಲ್ಲಿರುವಂತಹ ಕಾನನಗಳಲ್ಲಿ ಸಂಚರಿಸಿದ್ದು, ರಾವಣನ ಅಭೇದ್ಯವಾದ ಕೋಟೆಯನ್ನು ಪ್ರವೇಶ ಮಾಡಿದ್ದು, ಅಲ್ಲಿ ಮನೆ ಮನೆಯಲ್ಲೂ ಬೀದಿ ಬೀದಿಯಲ್ಲೂ ಅಂಗಡಿ ಅಂಗಡಿಯಲ್ಲೂ ಮೂಲೆ ಮೂಲೆಯಲ್ಲೂ ಉಪವನದಲ್ಲೂ ಎಲ್ಲ ಕಡೆ ಹುಡುಕಾಡಿದ್ದು, ಪುಷ್ಪಕ ವಿಮಾನಾದಿಗಳ ವೈಭವವನ್ನು ಕಂಡದ್ದು, ಕೊನೆಗೆ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿದ್ದು, ಅಲ್ಲಿ ಅವನ ಎಲ್ಲ ಅಲ್ಲಿರುವ ಎಲ್ಲ ಸ್ತ್ರೀಯರನ್ನು ಕಂಡದ್ದು, ಆ ಬಳಿಕ ಅಶೋಕವಾಟಿಕೆ ಹೋಗಿದ್ದು, ಅಲ್ಲಿ ಸೀತೆಯನ್ನು ಕಂಡದ್ದು, ರಾವಣ ಆಗಾಗ ಬಂದು ಸೀತೆಯನ್ನು ಹೆದರಿಸುವಂಥದ್ದು, ಆ ರಾಕ್ಷಸಿಯರು ಸೀತೆಗೆ ಕೊಡುವಂಥ ಒಂದು ಟಾರ್ಚರ್ ಏನಿದೆ ಅದಕ್ಕೆ ಸೀತೆ ಎಷ್ಟು ಬಳಲಿದ್ಲು, ಆದರೂ ಕೂಡ ಸೀತೆ ಹೇಗೆ ಮನೋಬಲದಿಂದ ಪಾತಿವ್ರತ್ಯದ ಬಲದಿಂದ ತನ್ನ ಪ್ರಾಣಮಾನಗಳನ್ನು ಕಾಪಾಡಿಕೊಳ್ತಾ ಬರ್ತಾ ಇದ್ಲು, ಹೇಗೆ ಶಿಂಶುಪ್ಪ ವೃಕ್ಷದ ಮೇಲೆ ತಾನು ಕುಳಿತು ಸೀತೆಯನ್ನು ಕಂಡಾಗ ಸೀತೆಗೆ ತಾನು ರಾಮನ ಕಡೆಯವನು ಅಂತ ಭರವಸೆ ಕೊಡಿಸೋದಕ್ಕಾಗಿ ಮುಂಚಿತವಾಗಿ ರಾಮಕಥೆಯನ್ನು ಹೇಳ್ತಾ ವನವಾಸದವರೆಗೂ ಬಂದು ಪಂಚವಟಿಯಲ್ಲಿ ಸೀತಾಪಹರಣದವರೆಗೂ ಬಂದು ಅಲ್ಲಿಂದ ಮುಂದೆ ಏನಾಯಿತು ಸೀತೆಗೆ ಗೊತ್ತಿಲ್ವಲ್ಲ, ರಾಮ ಅಲ್ಲಿದ್ದಾನಲ್ಲ, ಹೇಗೆ ವಾನರರ ಪರಿಚಯ ಆಯಿತು, ಹನುಮದಾದಿಗಳ ಸುಗ್ರೀವಾದಿಗಳ ಪರಿಚಯವಾಯಿತು, ಸುಗ್ರೀವನ ಆಜ್ಞೆಯಂತೆ ಹೇಗೆ ವಾನರ ಪಡೆಯಲ್ಲ ಸೀತೆಯನ್ನು ಹುಡುಕ್ತಾ ನಾನಾ ದಿಕ್ಕುಗಳಲ್ಲಿ ಹೋದರು, ಹೇಗೆ ದಕ್ಷಿಣಾಭಿಮುಖವಾಗಿ ಬಂದಂಥ ಒಂದು ಪಡೆ ವಾನರರ ಪಡೆ ದಕ್ಷಿಣ ತೀರಕ್ಕೆ ಬಂತು, ಹೇಗೆ ಹನುಮಂತ ಅಂತನೂ ಸುಗ್ರೀವನ ಸಚಿವ ಸಮುದ್ರವನ್ನು ಹಾಗೂ ಹೀಗೂ ಹಲವಾರು ಅಪಾಯಗಳನ್ನು ಎದುರಿಸ್ತಾ ಹಾರಿ ಬಂದು ಲಂಕಾನಗರವನ್ನು ಪ್ರವೇಶಿಸಿ ಅಲ್ಲೆಲ್ಲ ಹುಡುಕಾಡಿ ಕೊನೆಗೆ ಅಶೋಕವನಕ್ಕೆ ಬಂದು ಶಿಂಶುಪ ವೃಕ್ಷದ ಮೇಲೆ ಕುಳಿತು ಸೀತೆಯನ್ನು ಕಾಣ್ತಾ ಇದ್ದಾನೆ ಅಂತ ನಾನು ಸೀತೆಗೆ ಹೇಳಿ ಸೀತೆಯ ಕುತೂಹಲವನ್ನು ಕೆರಳಿಸಿ ಯಾರಪ್ಪ ಅಂತ ಸೀತೆ ತಿರುಗಿ ನೋಡೋ ಹಾಗೆ ಮಾಡಿ ಕೊನೆಗೆ ನಿನ್ನ ಮುದ್ರಿಕೆಯನ್ನು ಕೊಟ್ಟು ನಾನು ನಿನ್ನ ಕಡೆಯವನೇ ಅನ್ನೋದನ್ನು ಹೇಳಿ ಜೊತೆಗೆ ಅದು ಹೇಗೆ ಹೇಳ್ತೀಯ ಅಂದರೆ ರಾಮ ಹೇಳಿದಂಥ ಒಂದು ಖಾಸಗಿ ಘಟನೆಯನ್ನು ಸೀತಾರಾಮರ ಖಾಸಗಿ ಅವರ ಒಂದು ರೊಮ್ಯಾಂಟಿಕ್ ಸನ್ನಿವೇಶ ಅದನ್ನು ರಾಮ ಹೇಳಿರ್ತಾನೆ. ಇದು ನಾನು ಸೀತೆ ಹೊರತು ಯಾರಿಗೂ ಗೊತ್ತಿಲ್ಲ, ಸೀತೆಗೆ ಡೌಟ್ ಬರ್ಬೋದು ನೀನು ಪರಪುರುಷ ಅಪರಿಚಿತ ಅಂತ ಇದನ್ನು ಹೇಳುವಂತ ಅದನ್ನೂ ಹೇಳಿ ಇಷ್ಟೆಲ್ಲ ಮಾಡಿ ಸೀತೆಯನ್ನು ನಾನು ಮನವೊಲಿಸಿ ಒಪ್ಪಿಸ್ದೆ, ಕೊನೆಗೆ ನಿನ್ನ ಮುದ್ರಿಕೆಯನ್ನು ಕೊಟ್ಟು ಧೈರ್ಯ ತುಂಬಿ ಸಾಂತ್ವನ ಮಾಡಿ ಸೀತೆಯನ್ನು ಬರೋದಕ್ಕೆ ಹೇಳಿದೆ. ಆದರೆ ಇಲ್ಲ, ನಾನು ಇಚ್ಛಾಪೂರ್ವಕವಾಗಿ ಯಾವ ಪರಪುರುಷನೊಂದಿಗೆ ಬರಲಾರೆ. ಆವಾಗ ರಾವಣನನ್ನು ಬಲವಂತವಾಗಿ ಎಳ್ಕೊಂಬಂದ ಆಗ ಆ ಪಾಪಿಯ ಸ್ಪರ್ಶ ನನ್ನ ಮೈಗಾಯಿತು. ಆದರೆ ಈ ಸಲ ನಾನು ಹಾಗೆ ಮಾಡಲಾರೆ, ರಾಮನೇ ಬಂದು ಯುದ್ಧ ಮಾಡಿ ರಾವಣನ ಕೊಂದು ನನ್ನನ್ನು ವಾಪಸ್ ಪಡೆಯೋ ಹಾಗಾಗಲಿ, ನನಗೇನಾಗೋದಿಲ್ಲ, ನೀನು ಹೋಗ್ಬಾ ಅಂತ ಆಶೀರ್ವಾದ ಮಾಡಿತ್ತು ಎಲ್ಲವನ್ನು ಹೇಳ್ತಾನೆ ಹನುಮಂತ. ಆ ಬಳಿಕ ಹೇಗೆ ಬ್ರಹ್ಮಾಸ್ತ್ರಕ್ಕೆ ತಾನೇ ತಾನಾಗಿ ಸ್ವಯಂ ವಶನಾಗಿ ರಾವಣನ ದರ್ಬಾರಿಗೆ ಹೋಗಿ ಅವನಿಗೆ ರಾಮ ಸಂದೇಶವನ್ನು ಕೊಟ್ಟು, ಹಾಗೂ ರಾವಣ ಕೇಳದೆ ಇವನ ಬಾಲಕ್ಕೆ ಬೆಂಕಿ ಇಟ್ಟಾಗ ಈ ತನ್ನ ಬಂಧನಗಳಿಂದ ಬಿಡಿಸ್ಕೊಂಡು ರಾವಣನ ಮುಖ್ಯವಾದ ಶಸ್ತ್ರಾಗಾರಗಳು ಮುಖ್ಯವಾದ ಸೈನಿಕರ ಮಂತ್ರಿಗಳ ಮನೆಗಳಿಗೆಲ್ಲ ಬೆಂಕಿ ಹೊತ್ತಿಸಿ ಅರ್ಧ ಲಂಕೆಯನ್ನು ಸುಟ್ಟು, ಒಬ್ಬ ರಾಮನ ಕಡೆಯ ಒಬ್ಬ ವೀರನೇ ಇಷ್ಟು ನಿನಗೆ ಚಳ್ಳೆಹಣ್ಣು ತಿನ್ನಿಸಿರುವಾಗ ಇನ್ನು ರಾಮನೇ ಬಂದರೆ ನಿನ್ನ ಗತಿ ಏನು ಅನ್ನೋ ಭೀತಿಯನ್ನು ಶತ್ರು ಹೃದಯದಲ್ಲಿ ನಡಕವನ್ನು ಉಂಟು ಮಾಡಿ ಇಡೀ ಲಂಕಾನಗರದ ಟೌನ್ ಪ್ಲ್ಯಾನಿಂಗ್ ಏನಿದೆ ಅಲ್ಲಿನ ಎಲ್ಲ ವಿವರಗಳನ್ನು ತಿಳ್ಕೊಂಡು ನಾನು ಬಂದಿದ್ದೀನಿ ರಾಮ, ಸಮುದ್ರವನ್ನು ದಾಟಿ ಬಂದಿದ್ದೀನಿ ಅಂತ ಹೇಳಿ ಈ ಥರ ಎಲ್ಲವನ್ನು ಒಪ್ಪಿಸ್ತಾನೆ. ಪರಮ ಸಂತೋಷವಾಗುತ್ತೆ ರಾಮನಿಗೆ. ಕಣ್ಣಲ್ಲಿ ಪ್ರೇಮಾಶ್ರು ತುಂಬಿ ಬಂದು ಹೇಳ್ತಾನೆ, ಹನುಮಂತ ಮೂರು ಬಗೆಯ ಸೇವಕರಿರ್ತಾರೆ ಅಥವಾ ದೂತರಿರ್ತಾರೆ, ಕೆಲವರು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ 100% ಮಾಡಿ ಮುಗಿಸಿ ಹೇಳೋದಕ್ಕಿಂತ ಇನ್ನೂ ಚೆನ್ನಾಗಿಯೇ ಮಾಡಿ ಮುಗಿಸ್ತಾರೆ, ನೀನು ಆ ಥರ ಜಾತಿಯವನು. ಮಧ್ಯಮ ಜಾತಿಯವರು ಯಾರು ಅಂದರೆ ಎಷ್ಟು ಹೇಳಿದ್ರೆ ಅಷ್ಟೇ ಮಾಡೋದು, ಅದರ ಆಚೆ ಇನ್ಯಾವುದಾದ್ರು ಪರಿಸರ ಪರಿಸ್ಥಿತಿ ಬದಲಾದರೆ ನನಗೇನು ಗೊತ್ತಿಲ್ಲ, ನಮ್ಮ ನಾಯಕ ಹೇಳಿಲ್ಲ ಅಂತ ಅರ್ಧಕ್ಕರ್ಧ ಮಾಡಿ ಬರ್ತಾರೆ. ಇನ್ನು ಅಧಮರು ಯಾರು ಅಂದರೆ ಅವರಲ್ಲಿ ಶಕ್ತಿ ಯುಕ್ತಿಗಳಿದ್ದರೂ ಕೂಡ ಯಜಮಾನ ಹೇಳಿದ ಕಾರ್ಯವನ್ನು ಅರ್ಧಂಬರ್ಧ ಮಾಡಿ ಅಥವಾ ಮಾಡ್ದೇನೆ ಸೋಮಾರಿತನ ಮೈಗಳತನ ನಾನು ಯಾಕೆ ಮಾಡಬೇಕು. ಕೆಲವರಿಗೆ ತನುಮನ ಧನಗಳನ್ನು ಬಳಸೋಕ್ಕೆ ಇಷ್ಟ ಇಲ್ಲ, ಎಲ್ಲ ಸುಲಭ ಆಗಿಬಿಡಬೇಕು, ನಾನು ಏನೂ ಬಳಸದೇನೆ ನನ್ನ ಜೀವನ ಸುಖವಾಗಿರಬೇಕು ಅನ್ನುವ ಲೆಕ್ಕಾಚಾರದಲ್ಲಿರ್ತಾರೆ ಅಂಥವರು ಅಧಮ ಪ್ರವೃತ್ತಿಯವರು. ಆದರೆ ನೀನು ಉತ್ತಮ ಪ್ರವೃತ್ತಿಯವನು ಅಂಥೇಳಿ ರಾಮ ಅವನಿಗೆ ಹೇಳಿ ಹೇಳ್ತಾನೆ. ಈಗ ನನ್ನ ಬಳಿಯಲ್ಲಿ ನೀನು ಕೊಡೋದಕ್ಕೆ ಏನೂ ಇಲ್ಲ, ರಾಜ್ಯವಿಲ್ಲ, ಧನಕನಕಗಳಿಲ್ಲ, ವಸ್ತು ವಾಹನಗಳಿಲ್ಲ, ಏನೂ ಇಲ್ಲದಂಥ ನಾನು ನಿನಗೆ ಇನ್ನೇನನ್ನು ಕೊಡಲಿ ಆಂಜನೇಯ, ನನ್ನ ಆಲಿಂಗನವನ್ನೇ ಕೊಡ್ತೀನಿ ಅಂತ ಎದ್ದು ಪರಮ ಪ್ರೇಮದಿಂದ ಆ ಬಾಚಿ ತಬ್ಬಿ ಹನುಮಂತನನ್ನು ಅಪ್ಪಿಕೊಳ್ತಾನೆ ರಾಮ. ಅಂಥ ವಿಶೇಷವಾದ ಸುಖ, ಅಂಥ ವಿಶೇಷವಾದ ಅನುಗ್ರಹ ಎಲ್ಲರಿಗೂ ಸಿಕ್ಕಿಲ್ಲ. ನಾವು ನೋಡ್ತೀವಿ ಭರತನಿಗೆ, ವಿಭೀಷಣನಿಗೆ, ಆಂಜನೇಯನಿಗೆ, ಲಕ್ಷ್ಮಣನಿಗೆ, ಅದು ಬಿಟ್ಟರೆ ನಮ್ಮ ಸೀತೆಗೆ, ಇಂಥ ಕೆಲವರಿಗೆ ಮಾತ್ರವೇ, ಮತ್ತು ಗುಹ ಇಂಥ ಕೆಲವರಿಗೆ ಮಾತ್ರವೇ ವಿಶೇಷವಾಗಿ ರಾಮ ಆ ರೀತಿ ಬಾಚಿ ತಂದಿದ್ದಂಥದ್ದು. ಆಂಜನೇಯ ರಾಮನ ಅಪ್ಪುಗೆಗೆ ಪಾತ್ರನಾಗ್ತಾನೆ. ಇವತ್ತಿಗೂ ಕೂಡ ರಾಮ
ಹನುಮರ ಆ ಆಲಿಂಗನ ಅಂತ ನಮಗೆ ಎಷ್ಟು ಪ್ರಸಿದ್ಧವಾಗಿದೆ. ಆ ಒಂದು ಶ್ಲೋಕದಲ್ಲಿ ವಾಲ್ಮೀಕಿ ಮಹರ್ಷಿ ಹೇಳುವಂಥದ್ದು ಒಂದು ಬಹಳ ಮುಖ್ಯವಾದ ಘಟನೆಯಾಗಿ ನಮ್ಮೆಲ್ಲರ ಹೃದಯದಲ್ಲಿ ತುಂಬಿದೆ. ರಾಮಾಂಜನೇಯರ ಆಲಿಂಗನದ ಚಿತ್ರಗಳು, ಮೂರ್ತಿಗಳು, ಪ್ರಸಂಗಗಳು, ಕಥೆಗಳು ಬೇಕಾದಷ್ಟು ನಾವು ಎಲ್ಲ ಕಡೆ ಭಾರತದ ಮೂಲೆ ಮೂಲೆಗಳಲ್ಲಿ ಕಾಣ್ತೀವಿ. ರಾಮ ಮತ್ತು ಆಂಜನೇಯರಿಬ್ಬರು ಮಹಾಧರ್ಮ ಮೂರ್ತಿಗಳು, ಶಕ್ತಿ ಮೂರ್ತಿಗಳು. ಅವರಿಬ್ಬರು ಒಂದಾದರೂ ಅಂದರೆ ದುಷ್ಟಶಕ್ತಿ ನಾಶವಾಗುತ್ತೆ. ಇವತ್ತಿಗೂ ಕೂಡ ರಾಮರಾಜ್ಯ ನಿರ್ಮಾಣವಾಗಬೇಕು, ದುಷ್ಟಶಕ್ತಿ ನಾಶವಾಗಬೇಕು ಅಂತಂದರೆ ಅಂಥ ರಾಮನಂಥ ನಾಯಕನು, ಆಂಜನೇಯನಂಥ ದೂತನು ನಮಗೆ ಬೇಕಾಗಿದೆ. ನಮ್ಮೆಲ್ಲರ ಒಳಗಿರುವ ಜಾಡ್ಯವನ್ನು ಹೋಗಲಾಡಿಸಿ ಅಂಥ ಚೈತನ್ಯ ಭುಗಿಲೆದ್ದು ನಮ್ಮನ್ನು ಭಾರತೀಯರನ್ನು ಅಂಥ ರಾಮರಾಜ್ಯ ನಿರ್ಮಾಣಕ್ಕೆ ಬೇಕಾದಂಥ ಅರ್ಹರನ್ನಾಗಿ ರಾಮನ ಅನುಗ್ರಹ ಮಾಡಿ ಅಂತ ಪ್ರಾರ್ಥಿಸೋಣ. ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.